ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಮಹಿಳಾ ಲೋಕ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ನಲ್ಮೆಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಪೋಷಕರೆಂಬ ರಕ್ಷಾ ಕವಚ ಈ ಕುರಿತು ಮಾತನಾಡುತ್ತಾರೆ ಮಡಿಕೇರಿಯ ಪ್ರತಿಮಾ ಹರೀಶ್ ರೈ ಒಂಬತ್ತು ತಿಂಗಳು ಮಗುವಿನ ಭಾರವನ್ನು ಹೊತ್ತು ಮುಂದೆ ಜೀವನ ಪೂರ್ತಿ ಮಗುವಿಗಾಗಿಯೇ ದುಡಿಯುವ ಅಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಜೀವನ ಪೂರ್ತಿ ಶ್ರಮಿಸುವ ಅಪ್ಪ ಇಂಥ ಮನನೀಯ ಮಾತುಗಳೇ ಸಾಕು ಪೋಷಕರು ತಮ್ಮ ಅರ್ಧ ಆಯಸ್ಸನ್ನು ಮಕ್ಕಳಿಗಾಗಿ ಹೇಗೆ ಮುಡಿಪಾಗಿಡುತ್ತಾರೆ ಎಂಬುದಕ್ಕೆ ತಮ್ಮ ಇಳಿವಯಸ್ಸಿನಲ್ಲಿ ಅದೆಷ್ಟು ಜನ ಸಾರ್ಥಕ ಭಾವದಿಂದ ಬೀಗುವರೋ ಅದೆಷ್ಟು ಜನ ಜಿಗುಪ್ಸೆಯಿಂದ ನರಳುವರೋ ಇಡೀ ಜೀವಮಾನದಲ್ಲಿ ಗಣನೆಗೆ ಬಂದದ್ದು ಬಾಲ್ಯವೇ ಹೊರತು ಹರೆಯದ ಅನುಭವಗಳಲ್ಲ ಪೋಷಕರಾಗಿ ತಂದೆ ತಾಯಿ ನಿರ್ವಹಿಸುವ ಪಾತ್ರ ಅತ್ಯಂತ ಗಮನಾರ್ಹವಾದದ್ದು ಹಾಗಾದರೆ ತಮ್ಮ ಇಡೀ ಬದುಕಿನ ಫಲಿತಾಂಶ ಅಡಗಿದ್ದು ಇದೇ ಪೋಷಕತ್ವದ ಪಾಲನೆಯಲ್ಲಿ ಎಂದಾಯಿತು ಜೀವನವೇ ಒಂದು ಪಾಠಶಾಲೆ ಇದು ಅನುಭವದ ಮೇಲೆ ಸಾಗುವ ಪಯಣ ತಮ್ಮ ಪೋಷಕರೊಂದಿಗೆ ಬೆಳೆದ ತಾವು ಕಳೆದ ಅನುಭವಗಳೇ ನಾವು ಪೋಷಕರಾದಾಗ ಸಿಕ್ಕ ಜೀವನ ಪಾಠ ಆ ದಿನಗಳಲ್ಲಿ ನಾವು ಪೋಷಕರನ್ನು ಕಂಡ ರೀತಿ ಇಂದು ಪೋಷಕರ ಸ್ಥಾನದಲ್ಲಿ ನಿಂತು ಯೋಚಿಸಿದಾಗ ಅಂದು ಖಳನಾಯಕರಂತೆ ಕಂಡವರು ಇಂದು ದೇವತೆಗಳಾಗಿದ್ದಾರೆ ನಿಜ ಪೋಷಕರ ಜವಾಬ್ದಾರಿ ನಿರ್ವಹಣೆ ಅಷ್ಟು ಸುಲಭ ಅಲ್ಲ ಎಲ್ಲರೂ ತಂದೆತಾಯಿಗಳಾಗಬಹುದು ಆದರೆ ನಿಜವಾದ ಪೋಷಕರ ಸ್ಥಾನ ಪರಿಪೂರ್ಣವಾಗೋದು ತಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಯಲ್ಲಿ ಒಂದೊಂದು ಕಾಲಘಟ್ಟದಲ್ಲಿಯೂ ಪೋಷಕರ ಜವಾಬ್ದಾರಿಯಲ್ಲಿ ಬದಲಾವಣೆಗಳಾಗುತ್ತಲೇ ಇರುತ್ತವೆ ಏಕೆಂದರೆ ಬದಲಾವಣೆ ಎನ್ನುವುದು ಜಗದ ನಿಯಮ ಜಗತ್ತಿನ ಅಪೇಕ್ಷೆಗೆ ಅನಿವಾರ್ಯತೆಗೆ ಅನುಗುಣವಾಗಿ ಪೋಷಕರ ಪಾತ್ರದಲ್ಲಿಯೂ ಅನೇಕ ಮಾರ್ಪಾಡುಗಳಾಗಿವೆ ಆಗಲೇ ಬೇಕು ಕೂಡ ಕಾಲಕ್ಕೆ ಸರಿಯಾಗಿ ನಮ್ಮ ಯೋಚನಾ ಲಹರಿ ಚಿಂತನೆ ಅಭಿವ್ಯಕ್ತಿಯಲ್ಲಿಯೂ ಮಾರ್ಪಾಡುಗಳಾಗಿವೆ ಹಿಂದೆ ಇದ್ದ ಪೋಷಕರ ಜವಾಬ್ದಾರಿ ಈಗ ಇನ್ನೂ ವಿಸ್ತಾರವಾಗುತ್ತಲೇ ಇದೆ ಅಂದಿನ ಪೋಷಕರಿಗಿದ್ದ ನಿರಾಳತೆ ಈಗ ಗಗನ ಕುಸುಮ ಆರಂಭದಿಂದಲೂ ಮಕ್ಕಳ ಪ್ರತಿ ಬೆಳವಣಿಗೆಯಲ್ಲಿಯೂ ಅತಿ ಹೆಚ್ಚಿನ ಒತ್ತಡಕ್ಕೆ ಸಿಲುಕುವ ಸಂದರ್ಭಗಳಿರುತ್ತವೆ ಗಂಡ ಹೆಂಡತಿಯರಿಬ್ಬರು ಉದ್ಯೋಗದಲ್ಲಿದ್ದಾಗ ತಮ್ಮ ಮಕ್ಕಳ ಪಾಲನೆ ಪೋಷಣೆ ಶಿಕ್ಷಣದ ವಿಚಾರದಲ್ಲಿ ಹೆಚ್ಚಿನ ಸಮಯ ಮೀಸಲಿಡಲಾಗದೆ ಒಂದು ರೀತಿಯಲ್ಲಿ ಖಿನ್ನತೆಗೂ ಒಳಗಾಗುವರಿದ್ದಾರೆ ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯಲಾಗದೆ ನೈಜ ಜೀವನದ ಸಂತೋಷವನ್ನು ಕಳೆದುಕೊಳ್ತಾ ಇರುವಂತಹ ಅದೆಷ್ಟೋ ಪೋಷಕರಿದ್ದಾರೆ ಇದರ ಪರಿಣಾಮವಾಗಿ ಮಕ್ಕಳು ಒಂಟಿತನದಿಂದ ಎಲೆಕ್ಟ್ರಾನಿಕ್ ಮೀಡಿಯಾದ ಮೊರೆ ಹೋಗುತ್ತಿದ್ದು ನೈಜವಾದ ಮಾನವೀಯ ಸಂಬಂಧಗಳಿಂದ ದೂರ ಆಗ್ತಾ ಇರೋದು ದುರಂತಮಯ ಮಕ್ಕಳ ವಿಕಾಸದಲ್ಲಿ ಮುಖ್ಯ ಪಾತ್ರ ವಹಿಸುವವರು ಪೋಷಕರು ಅವರದು ಜೀವನ ಪರ್ಯಂತ ಅಹರ್ನಿಷಿ ದುಡಿಮೆ ಭೂಮಿ ತಾಯಿಯ ಸಹನೆ ಆಕಾಶದಷ್ಟು ವಿಶಾಲ ಹೃದಯ ಇವು ಪೋಷಕರಿಗೆ ಇರಲೇಬೇಕಾದ ಗುಣಗಳು ತಮ್ಮ ಮಕ್ಕಳ ಎಲ್ಲ ಬೇಕು ಬೇಡಗಳನ್ನು ಈಡೇರಿಸಿಕೊಡುವಲ್ಲಿಯೇ ಜೀವನ ಸವೆಸುವ ತಂದೆ ತಾಯಿಯರು ಮಕ್ಕಳ ಬದುಕಿನಲ್ಲಿ ನಿರ್ವಹಿಸುವ ಅಮೂಲ್ಯ ಪಾತ್ರಕ್ಕೆ ಸರಿಸಾಟಿ ಇಲ್ಲ ಹಿಂದಿನ ತಲೆಮಾರಿನವರು ವಹಿಸಿದ ಪೋಷಕ ಪಾತ್ರಕ್ಕೂ ಈ ಕಾಲಮಾನದ ಜವಾಬ್ದಾರಿಗೂ ಅಜಗಜಾಂತರವಿದೆ ಹಿಂದೆ ಊಟ ಬಟ್ಟೆ ಸಂಸ್ಕಾರ ಶಿಕ್ಷಣ ಎಂಬ ಸೀಮಿತ ಪರಿಧಿಯೊಳಗಿನ ಕರ್ತವ್ಯ ನಿರ್ವಹಿಸಿದರೆ ಮುಗೀತು ಎಷ್ಟೋ ಮಕ್ಕಳು ಶಿಕ್ಷಣ ವಂಚಿತರೆ ಮದುವೆಯ ವ್ಯವಹಾರ ಮುಗಿಸಿದ್ರೆ ಅಲ್ಲಿಗೆ ಜವಾಬ್ದಾರಿ ಕಳಕೊಂಡ ಹಾಗೆ ಒಂದು ಕುಟುಂಬದಲ್ಲಿ ಏಳು ಎಂಟರ ಸಂಖ್ಯೆಯ ಮೇಲೆಯೇ ಮಕ್ಕಳು ಇರುತ್ತಿದ್ರು ಅವಿಭಕ್ತ ಕುಟುಂಬ ಅಸ್ತಿತ್ವವಿದ್ದ ಕಾಲದಲ್ಲಿ ಹಿರಿಯರು ಮತ್ತು ಕುಟುಂಬದ ಸದಸ್ಯರು ಸೇರಿಕೊಂಡಂತೆ ಹಿರಿಯ ಮಕ್ಕಳೇ ಕಿರಿಯರ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರು ಆದ್ರಿಂದ ಬದುಕು ತ್ರಾಸದಾಯಕವಾಗಲಿಲ್ಲ ಅಲ್ಲಿ ಊಟ ಮತ್ತು ಬಟ್ಟೆಯದ್ದು ಮೂಲಭೂತ ಸಮಸ್ಯೆಯಾಗಿತ್ತು ಆರ್ಥಿಕತೆ ಮುಂದುವರಿದಂತೆ ಜನಜೀವನ ಉತ್ತಮಗೊಳ್ತಿದ್ದಂತೆ ಬದುಕಿನ ಅವಶ್ಯಕತೆಗಳು ವಿಸ್ತರಿಸಿಕೊಳ್ತಾ ಸಾಗಿದ್ವು ಅದಕ್ಕೆ ತಕ್ಕಂತೆ ನಮ್ಮ ಜೀವನ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವಲ್ಲಿ ನಾವು ಗಮನಹರಿಸಿದೆವು ಅದರಲ್ಲಿ ನಮ್ಮ ಕರುಳಿನ ಕುಡಿಗಳನ್ನು ಹೆಚ್ಚು ಹೊತ್ತು ಸಾಕುವ ಪ್ರಕ್ರಿಯೆ ಒಂದಾದರೆ ಅನಂತರದ ಜವಾಬ್ದಾರಿ ಅನೌಪಚಾರಿಕವಾಗಿ ಬದುಕಿನ ಉದ್ದಕ್ಕೂ ನಡೆಯುತ್ತಲೇ ಇರುತ್ತದೆ ಒಬ್ಬ ವ್ಯಕ್ತಿಯ ಸದೃಢ ಚಾರಿತ್ರ್ಯ ನಿರ್ಮಾಣದಲ್ಲಿ ಕುಟುಂಬದ ಪಾತ್ರ ಬಹಳ ಮುಖ್ಯವಾದದ್ದು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬುದು ಎಲ್ಲ ಕುಟುಂಬಗಳಿಗೂ ಅನ್ವಯಿಸುವ ಮಾತು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವಂದಿರೆಲ್ಲರೂ ಒಟ್ಟಾಗಿ ಒಂದೇ ಸೂರಿನಲ್ಲಿ ಜೀವನ ನಡೆಸುವ ಅವಿಭಕ್ತ ಕುಟುಂಬ ನಿಜಕ್ಕೂ ಒಂದು ಸುಂದರ ಸಮಾಜದ ಪರಿಕಲ್ಪನೆ ಈ ಎಲ್ಲಾ ಹಿರಿಯ ತಲೆಮಾರಿನ ಒಡನಾಟದೊಂದಿಗೆ ತನ್ನ ಹಿರಿಯ ಕಿರಿಯ ಸಹೋದರ ಸಹೋದರಿಯರೊಡನೆ ಆಡಿ ಬೆಳೆಯುವ ಮಗು ವೈವಿಧ್ಯತೆಗಳ ನಡುವೆ ಏಕತೆಯನ್ನ ಸಾಧಿಸುವ ಗುಣವನ್ನ ಸಹಜವಾಗಿ ಮೈಗೂಡಿಸಿಕೊಳ್ಳುತ್ತದೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಕೌಟುಂಬಿಕ ವ್ಯವಸ್ಥೆ ಮೂಲ ತಳಪಾಯ ಮಗುವಿನ ಪ್ರತಿ ಹಂತದ ಬೆಳವಣಿಗೆಯಲ್ಲಿಯೂ ಕುಟುಂಬ ಸದಸ್ಯರು ಸದಾ ಪಹರೆಯವರಂತೆ ಗಮನಿಸುತ್ತಾ ತಪ್ಪು ಒಪ್ಪುಗಳ ನಡುವೆ ಬೆಳೆಸುವ ರೀತಿಯೇ ಬಾಂಧವ್ಯದ ಬೆಸುಗೆಗೆ ನಾಂದಿ ಹಾಡುತ್ತದೆ ಮಗು ತನ್ನ ಅಹಂ ಅನ್ನು ಬದಿಗೆ ಸರಿಸಿ ಸಹಜ ಹೊಂದಾಣಿಕೆಯ ಗುಣವನ್ನು ಕಂಡುಕೊಳ್ಳುತ್ತದೆ ಬೇರೆಯವರ ನೋವಿಗೆ ಸ್ಪಂದಿಸುವ ಭಿನ್ನ ಸ್ವಭಾವ ಗುಣಗಳನ್ನು ಸಂಭಾಳಿಸಿಕೊಂಡು ಬಾಂಧವ್ಯದ ನಿರ್ವಹಣೆಯ ಕಲೆಯನ್ನು ಕರಗತ ಮಾಡಿಕೊಳ್ಳುತ್ತದೆ ಇದೇ ಮಗು ಮುಂದೆ ಶಾಲಾ ಹಂತದಲ್ಲಿ ಸ್ನೇಹಿತರ ವಲಯದಲ್ಲಿ ಹಾಗೂ ಸಮಾಜದಲ್ಲಿ ಮಾನ್ಯತೆ ಪಡೆಯುವ ವ್ಯಕ್ತಿಯಾಗುತ್ತಾನೆ ಯಾವ ಮಗು ತನ್ನ ಬಂಧು ಬಳಗದವರೊಂದಿಗೆ ಕೂಡಿ ಆಡಿ ಬೆಳೆಯುವುದು ಅದರ ವ್ಯಕ್ತಿತ್ವದಲ್ಲಿ ಪ್ರೀತಿ ಸ್ನೇಹ ಮತ್ತು ಅನುಕಂಪದ ಗುಣಗಳು ಬೆಳೆಯುತ್ತಾ ಹೋಗುತ್ತವೆ ಸಮಾಜದ ವ್ಯವಹಾರ ಮತ್ತು ಯಾವುದೇ ಸಭೆ ಸಮಾರಂಭಗಳಲ್ಲೂ ಅದರ ನಡವಳಿಕೆ ಸರ್ವರ ಮನ್ನಣೆಗೆ ಪಾತ್ರವಾಗುತ್ತದೆ ಈಗಿನ ಜಗತ್ತಿನ ಆಗುಹೋಗುಗಳನ್ನು ಗಮನಿಸುವಾಗ ಮೌಲ್ಯಾಧಾರಿತ ನೈತಿಕ ಶಿಕ್ಷಣದ ಜೊತೆಗೆ ಸ್ವಾವಲಂಬನೆಯ ಪಾಠ ಮಕ್ಕಳಿಗೆ ಬಹಳ ಅನಿವಾರ್ಯವಾಗಿದೆ ಪೋಷಕರು ಮಗುವಿನ ಬೆಳವಣಿಗೆಯಲ್ಲಿ ಅದರ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ಮಗು ತಾನು ತಾನಾಗಿ ಸ್ವಯಂ ಪ್ರೇರಣೆಯಿಂದ ತನ್ನ ಜವಾಬ್ದಾರಿಯನ್ನ ನೋಡಿಕೊಳ್ಳುವಂತೆ ಪ್ರೇರೇಪಿಸಬೇಕು ದೈನಂದಿನ ಬದಲಾವಣೆಗಳಿಗೆ ಹೊಂದಿಕೊಂಡು ಹೋಗುವಂತಹ ಜೀವನ ಕೌಶಲ್ಯವನ್ನು ರೂಪಿಸಬೇಕು ಪೋಷಕರಾಗಿ ನಾವು ನಮ್ಮ ಮಕ್ಕಳಿಗೆ ಯಾವುದರಲ್ಲಿಯೂ ಏನೂ ಸಮಸ್ಯೆಯಾಗದಂತೆ ಕೊರತೆಯಾಗದಂತೆ ಬೆಳೆಸಬೇಕು ಎಂಬ ಕನಸುಗಳು ಕೆಲವೊಮ್ಮೆ ಮಕ್ಕಳ ಪರಾವಲಂಬನೆಗೆ ಕಾರಣವಾಗುತ್ತದೆ ಆದರೆ ಆ ರೀತಿ ಬೆಳೆಸಿದ ಮಕ್ಕಳು ಭವಿಷ್ಯದಲ್ಲಿ ಎದುರಾಗುವ ಸಣ್ಣಪುಟ್ಟ ಸಮಸ್ಯೆಗಳಿಗೂ ಜೊತೆಗೆ ಇರುವವರಿಗೆ ಅವಲಂಬಿತವಾಗುವ ಸಂದರ್ಭಗಳೇ ಹೆಚ್ಚು ಬಾಲ್ಯದಲ್ಲಿ ಸುಖಜೀವನವನ್ನು ಮನಸ್ಸು ಬಯಸುವುದು ಸಹಜವೇ ಆದರೆ ವಾಸ್ತವ ಬದುಕಿಗೆ ಅಪೇಕ್ಷಿತ ವರ್ತನೆಯನ್ನ ಮಗು ಬೆಳೆಸಿಕೊಂಡರೆ ಸಾಕು ಪೋಷಕರ ಜವಾಬ್ದಾರಿ ಅರ್ಧ ಕಡಿಮೆಯಾದಂತೆ ಮಕ್ಕಳ ಪೋಷಣೆ ಪೋಷಕರಿಗೆ ಹೊರೆಯಾಗದೆ ಒಂದು ಸಾರ್ಥಕತೆಯ ಭಾವವನ್ನು ಮೂಡಿಸುವಂತೆ ಆಗಬೇಕು ಇಲ್ಲಿ ಮಕ್ಕಳ ಮತ್ತು ಪೋಷಕರ ನಡುವೆ ಭಾವನಾತ್ಮಕ ಸಂಬಂಧಗಳು ಉತ್ತಮವಾಗಿದ್ದಾಗ ಬೇರೆಲ್ಲ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ಜಗತ್ತಿನ ಮುಂದುವರಿದ ರಾಷ್ಟ್ರಗಳಲ್ಲಿನ ಪೋಷಕರ ಪಾತ್ರಕ್ಕೆ ನಾವು ಹೋಲಿಕೆ ಮಾಡುವುದಾದರೆ ನಿಜಕ್ಕೂ ನಮ್ಮದು ಒತ್ತಡದ ಜವಾಬ್ದಾರಿಯೇ ಮಕ್ಕಳು ಎಂಟು ಹತ್ತರ ವರ್ಷದವರಿದ್ದಾಗಲೇ ಅವರನ್ನು ಸಂಪೂರ್ಣ ಸ್ವಾವಲಂಬಿಗಳನ್ನಾಗಿಸುವ ಪ್ರಯತ್ನವಿಲ್ಲಿ ಮಕ್ಕಳ ಶಿಕ್ಷಣ ಉದ್ಯೋಗ ಮದುವೆಯ ಜವಾಬ್ದಾರಿಯನ್ನು ತಾವೇ ಹೊತ್ತು ನಲುಗುವ ನಾವುಗಳಲ್ಲಿ ಒಂದು ಹಂತದವರೆಗೆ ಅಷ್ಟೇ ನಮ್ಮ ಅನಿವಾರ್ಯತೆ ಅವರಿಗೆ ರೆಕ್ಕೆಬಲಿತ ಹಕ್ಕಿ ಹಾರಲು ಅನುವಾಗುವಂತೆ ಮಕ್ಕಳ ಬೌದ್ಧಿಕ ಮಾನಸಿಕ ಮಟ್ಟದ ಬೆಳವಣಿಗೆಗೆ ನಾವು ಸಹಕರಿಸುತ್ತಾ ಅವರನ್ನು ಸ್ವತಂತ್ರರನ್ನಾಗಿಸಬೇಕು ಅವರವರ ಜೀವನದ ರೂಪುರೇಷೆ ಅವರಿಗೇ ವಹಿಸೋಣ ಆ ಮನಸ್ಥಿತಿಯೊಂದಿಗೆ ಮಕ್ಕಳ ಪೋಷಣೆಯ ಜವಾಬ್ದಾರಿ ಹೋದಾಗ ಖಂಡಿತ ನಮ್ಮ ಮೇಲಿನ ಅರ್ಧ ಭಾರ ಕಡಿಮೆಯಾದಂತೆ ಅವಿಭಕ್ತ ಕುಟುಂಬಗಳಿದ್ದಾಗ ಕುಟುಂಬದ ಸರ್ವ ಸದಸ್ಯರು ಪೋಷಕರ ಪಾತ್ರ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಆದರೆ ಈಗಿನ ವಿಭಕ್ತ ಕುಟುಂಬಗಳಲ್ಲಿ ತಂದೆ ತಾಯಂದಿರು ಎಲ್ಲರ ಜವಾಬ್ದಾರಿ ನಿರ್ವಹಿಸುವುದು ಕಷ್ಟ ಸಾಧ್ಯ ಬದುಕಿನ ಬಂಡಿಗೆ ತಂದೆ ತಾಯಿಗಳು ಎರಡು ಚಕ್ರವಿದ್ದಂತೆ ಹಾಗಾಗಿ ತಂದೆಯಾಗಲಿ ತಾಯಿಯಾಗಲಿ ಇಬ್ಬರ ಸ್ಥಾನವನ್ನು ನಿರ್ವಹಿಸಿಕೊಂಡು ಹೋಗಲೇಬೇಕು ನಿಜಕ್ಕೂ ತ್ಯಾಗಮಯ ಜೀವನ ಅವರದ್ದು ತಮ್ಮ ಮಕ್ಕಳ ಬದುಕು ಒಂದು ಹಂತಕ್ಕೆ ಮುಟ್ಟುವವರೆಗೆ ತಮ್ಮ ತನು ಮನ ಧನವನ್ನು ಅರ್ಪಿಸುವ ಪೋಷಕರದ್ದು ಬೆಲೆ ಕಟ್ಟಲಾಗದ ಬದುಕು ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಪೋಷಕರು ಎದುರಿಸುವ ಪ್ರಮುಖ ಸವಾಲುಗಳಲ್ಲಿ ಅವರ ಆರೋಗ್ಯ ಸಂರಕ್ಷಣೆ ಕೂಡ ಒಂದು ಮಕ್ಕಳು ಹೇಗೋ ಬೆಳೆದು ಬಿಟ್ಟರು ಎಂದಾದಾಗ ಅವರ ಹದಿಹರೆಯದ ವಯಸ್ಸು ಇನ್ನೊಂದು ರೀತಿಯಲ್ಲಿ ಆತಂಕ ಸೃಷ್ಟಿಸುತ್ತದೆ ಈಗ ತಂದೆ ತಾಯಿಯರಿಬ್ಬರೂ ಸಮಾನ ಜವಾಬ್ದಾರಿಯನ್ನು ಹೊರುವ ಸಂದರ್ಭವನ್ನು ನಮ್ಮ ಬದುಕು ಸೃಷ್ಟಿಸಿದೆ ಪೋಷಕರ ಜವಾಬ್ದಾರಿ ಎನ್ನುವುದು ಕೇವಲ ಮಕ್ಕಳ ಮೂಲಭೂತ ಅವಶ್ಯಕತೆಗಳ ಪೂರೈಕೆ ಮಾತ್ರವಲ್ಲ ಒಂದು ವಿಧದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಮೆರೆಯುವ ಏಕಪಾತ್ರಾಭಿನಯ ಪೋಷಕರಾಗಿ ಗುರುವಾಗಿ ಸ್ನೇಹಿತರಾಗಿ ಮಕ್ಕಳಾಗಿಯೂ ತಮ್ಮ ಉಪಸ್ಥಿತಿಯನ್ನು ಪೋಷಕರು ನಿರ್ವಹಿಸಬೇಕಾಗುತ್ತದೆ ಈ ಹಿಂದೆ ಲಾಕ್ಡೌನ್ನಂತಹ ಸಂದರ್ಭಗಳೂ ಇದಕ್ಕೆ ಸಾಕ್ಷಿಯಾಗಿದ್ದವು ಇನ್ನು ವಿಭಕ್ತ ಕುಟುಂಬದಲ್ಲಿ ಇರುವ ಮಗುವಿನ ಪೋಷಕರಿಗೆ ಮಗುವನ್ನು ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿಸುವುದೇ ಒಂದು ದೊಡ್ಡ ಸಮಸ್ಯೆ ಮಗುವಿಗೆ ಒಂಟಿತನದ ಭಾವ ಇಣುಕದಂತೆ ನೋಡಿಕೊಳ್ಳಬೇಕು ತಾವೇ ಮಗುವಿನ ಸ್ನೇಹಿತರಾಗಬೇಕು ಸದಾ ಜೊತೆಗಾರರಾಗಿ ಇದ್ದು ಅವರು ಸಂತೋಷದಿಂದ ಇರುವಂತೆ ಮಾಡಬೇಕು ಇದಕ್ಕಾಗಿ ಪೋಷಕರು ಹರಸಾಹಸ ಪಡುತ್ತಾರೆ ಪೋಷಕರು ಕುಟುಂಬದ ಸಂಸ್ಕಾರ ಆಚಾರ ವಿಚಾರ ಸಂಪ್ರದಾಯಗಳನ್ನು ತನ್ನ ಪೀಳಿಗೆಗೆ ರವಾನಿಸುವ ವಾಹಕರೂ ಹೌದು ಕುಟುಂಬಸ್ಥರ ಪರಿಚಯದವರು ಬಂಧು ಬಳಗದವರೊಡನೆ ಉತ್ತಮ ಬಾಂಧವ್ಯ ಸಹಕಾರ ಇವೆಲ್ಲ ಮೌಲ್ಯಗಳನ್ನು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ತಲುಪಿಸುವವರು ಪೋಷಕರೇ ಇಲ್ಲಿ ಏನೇ ಸೂಕ್ಷ್ಮ ವಿಚಾರಗಳು ಇದ್ದಲ್ಲಿ ಮಕ್ಕಳ ಮೂಲಕ ಅದು ಯಾವ ರೂಪವನ್ನು ಬೇಕಾದರೂ ಪಡೆದುಕೊಳ್ಳಬಹುದು ಹೀಗೆ ಪೋಷಕರು ಭವಿಷ್ಯದ ಸಮಾಜವನ್ನು ಕಟ್ಟುವ ನಿರ್ಮಾತೃಗಳು ಅವರು ಹಲವು ಜವಾಬ್ದಾರಿಗಳನ್ನು ಏಕಕಾಲದಲ್ಲಿ ನಿರ್ವಹಿಸಬೇಕಾಗಿದೆ ಸಮಾಜದ ಒಳಿತು ಕೆಡುಕುಗಳ ಬಗೆಗೆ ದೈನಂದಿನ ಬದುಕಿನ ಉದಾಹರಣೆಗಳ ಮುಖಾಂತರ ಅನೌಪಚಾರಿಕವಾಗಿ ತರಬೇತಿಗೊಳಿಸುವ ಸಂಪನ್ಮೂಲ ವ್ಯಕ್ತಿಗಳಾಗಿಯೂ ಕಾರ್ಯನಿರ್ವಹಿಸಬೇಕು ತಮ್ಮ ಮಕ್ಕಳು ಯಾವುದಾದರೂ ಸಂದರ್ಭದಲ್ಲಿ ಮನಸ್ಸಿನ ಉದ್ವಿಗ್ನತೆ ಅಥವಾ ವಿಕಲತೆಗೆ ಒಳಗಾದರೆ ಸಮರ್ಥ ಮನೋವೈದ್ಯರಾಗಿಯೂ ಪೋಷಕರು ಪಾತ್ರ ನಿರ್ವಹಿಸಬೇಕಾಗುತ್ತದೆ ಬದುಕುವ ಕಲೆಯನ್ನು ವ್ಯಾವಹಾರಿಕ ಚಾತುರ್ಯವನ್ನು ಕಲಿಸುವವರೂ ಪೋಷಕರೇ ಜೊತೆಗೆ ಆದಾಯ ಖರ್ಚುಗಳ ವಿಚಾರ ಹಣಕಾಸಿನ ಸಮನ್ವಯತೆ ಇವುಗಳನ್ನು ಕಲಿಸುವ ಆರ್ಥಿಕ ತಜ್ಞರೂ ಪೋಷಕರೇ ಆಗಬೇಕಾಗುತ್ತದೆ ತಮ್ಮ ಮಕ್ಕಳ ಭವಿಷ್ಯ ಜೀವನ ಹೀಗೇ ಇರಬೇಕೆಂದು ಮೊದಲೇ ಯೋಜನೆ ಇಟ್ಟುಕೊಳ್ಳುವ ಎಷ್ಟೋ ತಂದೆ ತಾಯಂದಿರು ಅದರ ಈಡೇರಿಕೆಯಲ್ಲಿ ತಮ್ಮ ಸ್ವಂತ ಆಸೆ ಆಕಾಂಕ್ಷೆ ವಿಚಾರಗಳನ್ನು ನಿರ್ಲಕ್ಷಿಸುವವರೂ ಇದ್ದಾರೆ ಅದೇ ಚಿಂತೆಯಲ್ಲಿ ಮಾನಸಿಕ ಒತ್ತಡದಿಂದ ಅನಾರೋಗ್ಯಕ್ಕೂ ಗುರಿಯಾಗುತ್ತಾರೆ ಬಹುಶಃ ಇದು ನಮ್ಮ ದೇಶದ ಸಮಸ್ಯೆ ಪಾಶ್ಚಾತ್ಯರಲ್ಲಿ ಒಂದು ಹಂತದವರೆಗೆ ಪೋಷಕರು ಮಕ್ಕಳ ಜವಾಬ್ದಾರಿ ವಹಿಸಿಕೊಳ್ಳುವರು ಆ ನಂತರದ ಜೀವನ ಸ್ವತಂತ್ರವಾದದ್ದು ಅಲ್ಲಿ ಇಬ್ಬರೂ ಮುಕ್ತ ಜೀವನವನ್ನು ನಡೆಸುತ್ತಾರೆ ಸದಾ ರಕ್ಷಣೆಯ ಹೊಣೆ ಹೊತ್ತುಕೊಳ್ಳುವ ನಮ್ಮವರು ಹೇಗೆ ಈ ಮುಕ್ತ ಭಾವವನ್ನು ಅನುಭವಿಸಲು ಸಾಧ್ಯ ಇವೆಲ್ಲವೂ ಮಕ್ಕಳ ವ್ಯಕ್ತಿತ್ವದ ಪೂರಕ ಬೆಳವಣಿಗೆಗಾಗಿ ವಹಿಸುವ ಶ್ರಮಕ್ಕೆ ಸಾಕ್ಷಿ ಮಕ್ಕಳನ್ನು ಕೆಡುಕುಗಳಿಂದ ರಕ್ಷಿಸಿಕೊಳ್ಳುವುದು ನಮ್ಮ ಪೋಷಕರಿಗೆ ಬಹುದೊಡ್ಡ ಸವಾಲು ಬೇರೆ ಬೇರೆ ಮೋಡಿಯ ಮೋಹದ ಬಲೆಗೆ ಮಕ್ಕಳ ಮುಗ್ಧತೆಯನ್ನು ಬಂಡವಾಳವಾಗಿಸಿ ಬಳಸಿಕೊಳ್ಳುವ ಅನೇಕ ವಿಚಾರಗಳ ಬಗೆಗೂ ಪೋಷಕರು ಎಚ್ಚರ ವಹಿಸಬೇಕು ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ನಿಮಿತ್ತ ಪೋಷಕರಿಂದ ಬೇರ್ಪಡುವ ಮಕ್ಕಳು ಯಾವುದೋ ಅವಘಡ ಅನಾಹುತಗಳನ್ನು ತಂದುಕೊಂಡ ನಂತರವಷ್ಟೇ ವಿಚಾರಗಳು ಪೋಷಕರ ಗಮನಕ್ಕೆ ಬರುವುದೂ ಇದೆ ಇದು ಬಹುದೊಡ್ಡ ದುರಂತ ಇಡೀ ಬದುಕನ್ನ ಮಕ್ಕಳಿಗಾಗಿ ತೇಯ್ದ ಜೀವಗಳು ಹೇಗೆ ಸಹಿಸಿಯಾವು ಈ ದುರಂತಗಳನ್ನು ಹಿರಿಯರು ತಮ್ಮ ಕನಸು ಮತ್ತು ಭರವಸೆಗಳನ್ನು ಮಕ್ಕಳ ಮೂಲಕವಷ್ಟೇ ಈಡೇರಿಸಿಕೊಳ್ಳುವ ಆಸೆ ಹೊತ್ತಿರುತ್ತಾರೆ ಅದು ಕೈಗೂಡದ ಮೇಲೆ ಅವರಿಗಿರುವ ಬದುಕಿನ ಭರವಸೆಯಾದರೂ ಏನು ಮಕ್ಕಳು ತಮ್ಮ ತಂದೆ ತಾಯಂದಿರ ಗುಣ ಸ್ವಭಾವವನ್ನೇ ಹೋಲಬೇಕೆಂದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಪ್ರತಿಭಾವಂತ ಸಚ್ಚಾರಿತ್ರ್ಯವುಳ್ಳ ಪೋಷಕರ ಮಗು ಕಲಿಕೆಯಲ್ಲಿ ಹಿಂದುಳಿದು ತನ್ನ ದುರ್ನಡತೆಯನ್ನು ತೋರಬಹುದು ದುಷ್ಟಟಗಳಿಗೆ ದಾಸನಾದ ತಂದೆಗೆ ಮಗನಾದವನು ಸದ್ಗುಣಶಾಲಿಯೂ ಆಗಬಹುದು ಆದರೆ ಸಮಾಜ ಮಾತ್ರ ಪ್ರತಿ ಮಗುವಿನ ಗುಣದೋಷಗಳಿಗೆ ಮೊದಲು ಕೈ ತೋರಿಸುವುದು ಪೋಷಕರನ್ನೇ ಕೆಲವರಿಗೆ ಮಕ್ಕಳ ವಿಚಾರದಿಂದ ಹೆಮ್ಮೆಯಿಂದ ಬೀಗುವಂತಾದರೆ ಕೆಲವರದ್ದು ಮುಜುಗರ ಅನುಭವಿಸುವ ಪರಿಸ್ಥಿತಿ ಹಾಗಾಗಿ ಪೋಷಕರ ಪಾತ್ರದ ಯಶಸ್ವಿ ನಿರ್ವಹಣೆಯನ್ನು ಸಮಾಜ ಅಳೆಯುವುದು ಮಕ್ಕಳ ಸಾಧನೆಯಲ್ಲಿ ಪೋಷಕರಿಗೆ ಪೂರಕವಾಗಿ ಮಕ್ಕಳು ಸ್ಪಂದಿಸಿದರೆ ಅವರು ಗೆದ್ದಂತೆ ಆದರೆ ಇಲ್ಲಿಯೂ ಮಕ್ಕಳದ್ದೇ ಪ್ರಮುಖ ಸ್ಥಾನ ಮಕ್ಕಳು ಇಳಿವಯಸ್ಸಿನಲ್ಲಿ ಆಸರೆಯಾಗಿರುತ್ತಾರೆ ಎಂದು ಎಲ್ಲ ತಂದೆ ತಾಯಂದಿರು ಕೂಡ ಭಾವಿಸುವಂತಿಲ್ಲ ಅಲ್ಲಿಯೂ ಕೆಲವರು ಮಾತ್ರ ಅದೃಷ್ಟಶಾಲಿಗಳು ಪೋಷಕರೆಂದರೆ ಪೋಷಿಸುವವರು ದೇಹವೊಂದರ ಆರೋಗ್ಯದಲ್ಲಿ ಪೋಷಕಾಂಶಗಳ ಪಾತ್ರ ಹೇಗೆ ಪ್ರಮುಖವೋ ಹಾಗೆಯೇ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮಕ್ಕಳು ದುರ್ಮಾರ್ಗಕ್ಕೆ ತುತ್ತಾಗದಂತೆ ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆ ಮಹತ್ತರವಾದದ್ದು ಕೆಡುಕುಗಳು ಯಾವತ್ತೂ ಜಗತ್ತನ್ನು ಮಕ್ಕಳನ್ನು ಕಾಡುತ್ತಲೇ ಇರುತ್ತವೆ ಅದರಿಂದ ರಕ್ಷಿಸಿಕೊಳ್ಳುವ ಹೋರಾಡುವ ಮತ್ತು ಧೈರ್ಯವನ್ನು ತುಂಬುವ ಹೊಣೆಗಾರಿಕೆಯೇ ಪೋಷಕತ್ವ ಈ ಗುರುತರ ಹೊಣೆಗಾರಿಕೆಯನ್ನು ನಮ್ಮ ತಂದೆತಾಯಂದಿರು ಹೇಗೆ ನಿಭಾಯಿಸಿದರು ಎನ್ನುವುದನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು ಹಿರಿಯರ ತ್ಯಾಗ ಜೀವನಕ್ಕೆ ಸರಿಸಾಟಿ ಇರಲಾರದು ಎನ್ನುವುದು ಆಗ ನಮಗೆ ತಿಳಿಯುತ್ತದೆ ನಮ್ಮ ಪೋಷಕರು ನಮಗಾಗಿ ಪಟ್ಟ ಶ್ರಮ ಮಾಡಿದ ತ್ಯಾಗ ನಮಗೆ ಅರ್ಥವಾದರೆ ಆ ಋಣವನ್ನು ನಾವು ಒಂದು ಜೀವಿತಾವಧಿಯಲ್ಲಿ ತೀರಿಸಲಾರೆವು ಎನ್ನುವುದು ನಮಗೆ ಮನದಟ್ಟಾಗುತ್ತದೆ ಶ್ರೋತೃಗಳೇ ಇದುವರೆಗೆ ಪೋಷಕರೆಂಬ ರಕ್ಷಾ ಕವಚ ಈ ಕುರಿತು ಮಾತನಾಡಿದವರು ಮಡಿಕೇರಿಯ ಪ್ರತಿಮಾ ಹರೀಶ್ ರೈ ಕಾರ್ಯಕ್ರಮ ನಿರ್ವಹಣೆ ಎಂ ಸಂಕಲನ ವಿದ್ಯಾರಾವ್ ಕೆಎಲ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು